ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಲೋಕಸಭೆ ಚುನಾವಣೆ ರಣಕಹಳೆಯನ್ನ ಮೊಳಗಿಸಲು ಸದ್ಯ ಎಲ್ಲಾ ಪಕ್ಷದವರು ಸಜ್ಜಾದಂತೆ ಕಾಣುತ್ತಿದೆ. ಏಕೆಂದರೆ ಈಗಾಗಲೇ ಬಿಜೆಪಿ ಹಾಗೂ ಮೈತ್ರಿ ಪಕ್ಷಗಳು ರಾಮೋತ್ಸವದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವ ಮೂಲಕ ಲೋಕಸಮರಕ್ಕೆ ಸಜ್ಜಾಗಿರುವ ಸಿಗ್ನಲ್ ನೀಡಿದರು. ಇತ್ತ ಕಾಂಗ್ರೆಸ್ ಭಾರತ ನ್ಯಾಯ ಯಾತ್ರೆ ಮಾಡುವ ಮೂಲಕ ಸಜ್ಜಾಗಿದ್ದಾರೆ. ಆದರೆ ಈ ಬಾರಿ ಕದನ ಕುತೂಹಲ ಕೆರಳಿಸಿರುವ ಕರ್ನಾಟಕದಲ್ಲಿ ಕೂಡ ಇದೀಗ ಪಕ್ಷಗಳು ಲೋಕಸಭೆ ಚುನಾವಣೆಯ ರಣಕಹಳೆಯನ್ನು ಮೊಳಗಿಸಿವೆ. ಹೌದು, ಈಗಾಗಲೇ ಬಿಜೆಪಿ ರಾಮ ಮಂದಿರ ಉದ್ಘಾಟನಾ ಸಮಾರಂಭ ಹಾಗೂ ಅಲ್ಲಲ್ಲಿ ಜಾತಿ ಸಮಾವೇಶಗಳನ್ನು ಮಾಡುತ್ತಾ ಬಿಜೆಪಿಯ ಒಂದು ಸುತ್ತಿನ ತಯಾರಿ ಮಾಡಿಕೊಳ್ಳುತ್ತಿದೆ. ಅದರ ಜೊತೆ ಈ ಬಾರಿ ಅವರು ಮತ್ತೆ ಹಿಂದುತ್ವದ ಅಸ್ತ್ರ ಹಾಗೂ ಕಾಂಗ್ರೆಸ್ ಆಂಟಿ ಹಿಂದೂ ಅಂತ ಪ್ರೊಜೆಕ್ಟ್ ಮಾಡಲು ಕಮಲ ನಾಯಕರು ರಣತಂತ್ರ ಹೂಡಿದ್ದಾರೆ. ಇತ್ತ ಕಾಂಗ್ರೆಸ್ ಈಗಾಗಲೇ ರಾಮೋತ್ಸವದಲ್ಲೂ ಕೂಡ ಎಚ್ಚರಿಕೆಯ ನಡೆ ಪ್ರದರ್ಶನ ಮಾಡಿದ್ರು. ಜನರು ಇವರ ಹಿಂದುತ್ವದ ಬಗ್ಗೆ ಸಂದೇಹ ಕೂಡ ಪಡುತ್ತಿದ್ದಾರೆ. ಈ ಹಿನ್ನೆಲೆ ಇದೀಗ ಸಿದ್ದರಾಮಯ್ಯ ಬಿಜೆಪಿಯವರ ಹಿಂದುತ್ವ ಅಸ್ತ್ರಕ್ಕೆ ಮತ್ತೊಮ್ಮೆ ಅಹಿಂದ ಅಸ್ತ್ರವನ್ನು ಹೂಡಿದ್ದಾರೆ ಎನ್ನಲಾಗುತ್ತಿದೆ. ಈ ಕಾರಣಕ್ಕಾಗಿ ನಿನ್ನೆ ಮುಖ್ಯಮಂತ್ರಿ ರಾಜಾರೋಷವಾಗಿ ಜಾತಿ ಗಣತಿ ವರದಿಯನ್ನು ಜಾರಿಗೆ ತರುತ್ತೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ, ಏನದು ಹಿಂದುತ್ವ ಮತ್ತು ಅಹಿಂದ ಹೇಗೆಲ್ಲ ಪರಿಣಾಮ ಬೀರುತ್ತವೆ ಆ ಕುರಿತು ಇನ್ಸೈಡ್ ಸ್ಟೋರಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೌದು, ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಪಂಗಡಗಳು ಉಪ ಪಂಗಡಗಳು ಏನೇ ಇದ್ರು ಇದೀಗ ಲೋಕಸಭೆ ಚುನಾವಣೆ ವಸ್ತದಲ್ಲಿ ಮತ್ತೆ ಚುನಾವಣೆಯಲ್ಲಿ ಒಗ್ಗಟ್ಟಿನ ಕೀರ್ತಿ ಪತಾಕೆ ಹಾರಿಸುವುದರಲ್ಲಿ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ತಾವು ವಿಧಾನಸಭೆ ಚುನಾವಣೆಗೆ ಹೋಗುವ ಮೊದಲು ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಹೆಸರಲ್ಲಿ ಸಿದ್ಧ ರಾಮೋತ್ಸವ ಮಾಡಿ ಬಿಜೆಪಿಯ ಅವರಿಗೆ ಯುದ್ಧದ ಮೊದಲೇ ಭಯ ಹುಟ್ಟಿಸಿದರು. ಏಕೆಂದ್ರೆ ಈಗ ದಾವಣಗೆರೆಯಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಿದರು. ರಾಜ್ಯ ವಿಧಾನಸಭೆ ಚುನಾವಣೆಗೆ ಹೋಗುವ ಮೊದಲು ಕಾಂಗ್ರೆಸ್ ಪಕ್ಷಕ್ಕೆ ಪ್ರೋಟೀನ್ ಸಿಕ್ಕಂತಾಗಿತ್ತು. ಇದೀಗ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಇದೆ ಎನ್ನುವಾಗ ಶೋಷಿತ ಸಮುದಾಯಗಳ ಹೆಸರಿನಲ್ಲಿ ಬೃಹತ್ ಸಮಾವೇಶ ನಡೆಸಲಾಗಿದೆ. ಕೋಟೆನಾಡು, ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಕಹಳೆ ಮೊಳಗಿಸಿದೆ. ಅಲ್ಲಿಂದಲೇ ಲೋಕಸಭೆ ಸಮರಕ್ಕೆ ಬಿಜೆಪಿ ತಯಾರಿ ನಡೆಸಿರುವ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಅಖಾಡವನ್ನ ಸಜ್ಜು ಮಾಡುವ ಕೆಲಸಕ್ಕೆ ಕೈ ಹಾಕಿದೆ. ಕೋಟೆನಾಡಲ್ಲಿ ಭಾನುವಾರ ನಡೆದ ಸಮಾರಂಭದಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಚಿತ್ರದುರ್ಗದ ಮಧಾರ ಚೆನ್ನಯ್ಯ ಮಠದ ಮೈದಾನದಲ್ಲಿ ನಡೆದ ಶೋಷಿತ ವರ್ಗಗಳ ಜಾಗೃತಿ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಲೋಕಸಭೆ ಚುನಾವಣೆಗೆ ಮುನ್ನುಡಿ ಬರೆದಿದ್ದಾರೆ. ಇನ್ನು ಇದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅನ್ನುವ ಚರ್ಚೆಗಳು ಕೂಡ ನಡೆದಿವೆ. ಆದರೆ ಅಂತಿಮವಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಮಾಡುತ್ತಾರೆ, ಮತಗಳು ಕಾಂಗ್ರೆಸ್ ಪಾಲು ಎನ್ನುವುದು ಕಾಂಗ್ರೆಸ್ ನಾಯಕರ ಮಾತು. ಕಳೆದ ಬಾರಿ ಕೂಡ ಸಿದ್ದರಾಮಯ್ಯ ಸಿಎಂ ಆಗಲು ರಾಮೋತ್ಸವ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನ ಎನ್ನಲಾಗಿತ್ತು. ಕಾಂಗ್ರೆಸ್ ಗೆಲುವಿನ ಬಳಿಕ ಸಿದ್ದರಾಮಯ್ಯ ಸಿಎಂ ಆಗಿದ್ರು. ಇನ್ನು ರಾಜ್ಯದಲ್ಲಿ ಹಿಂದುಳಿದ ಜಾತಿ ಸಮುದಾಯಗಳ ನಾಯಕ ಎಂದೇ ಗುರುತಿಸಿಕೊಂಡಿರುವ ಸಿದ್ದರಾಮಯ್ಯ ಈ ಹಿಂದಿನಲ್ಲೂ ಜಾತಿ ಗಣತಿ ಪರವಾಗಿಯೇ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ವಿರೋಧ ಕೇಳಿ ಬಂದರೂ ಕೂಡ ಸಿದ್ದರಾಮಯ್ಯ ಮಾತ್ರ ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿ ಜಾರಿಗೆ ತಂದೆ ತರುತ್ತೇನೆ ಅಂತ ಹೇಳುತ್ತಿದ್ದಾರೆ. ಇದೀಗ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿರುವ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಸ್ವೀಕಾರ ಮಾಡ್ತಾರೆ ಎನ್ನುವ ಘೋಷಣೆ ಸಮಾವೇಶದಲ್ಲೇ ಹೊರಬಿದ್ದಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಾಂತರಾಜು ಆಯೋಗದ ವರದಿ ಸ್ವೀಕಾರ ಮಾಡೋದಾಗಿ ಘೋಷಿಸಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರಲ್ಲಿ ವರದಿ ಕೊಡಲು ಕೇಳಿದ್ದೇನೆ ಎಂದಿದ್ದಾರೆ. ಇನ್ನು ಯಥಾ ಪ್ರಕಾರ ಸಿದ್ದರಾಮಯ್ಯ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಪಕ್ಷದ ನಾಯಕರು ಶ್ರೀರಾಮನನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡು ಯಾತ್ರೆಯನ್ನ ಮಾಡಿದ್ರು. ಸಮಾಜದ ಅಸಮಾನತೆಗೆ ಆರ್ಎಸ್ಎಸ್ ಕಾರಣ, ಕುರಿಕಾಯನ ಮಗ ರಾಜ್ಯದಲ್ಲಿ ಸಿಎಂ ಆದ ಅನ್ನೋ ಕಾರಣಕ್ಕೆ ನನ್ನನ್ನ ವಿರೋಧ ಮಾಡ್ತಾರೆ ಎಂದು ಕುಟುಕಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಭಾಷಣಕ್ಕೂ ಮುನ್ನವೇ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಯಶಸ್ಸು ಯಾರೊಬ್ಬರ ಆಸ್ತಿಯಲ್ಲ, ಎಲ್ಲರಿಗೂ ರಾಜನಾಗುವ ಶ್ರೀಮಂತನಾಗುವ ಶಕ್ತಿ ಇದೆ. ಅಂಬೇಡ್ಕರ್ ಎಲ್ಲರಿಗೂ ಈ ಅವಕಾಶ ಕೊಟ್ಟಿದ್ದಾರೆ. ಸಂವಿಧಾನವೇ ಎಲ್ಲರಿಗೂ ಶ್ರೀರಕ್ಷೆ, ಸಾಯೋ ತನಕ ಹೋರಾಟ ಮಾಡಬೇಕು ಎಂದರು. ಚಿತ್ರದುರ್ಗದಲ್ಲಿ ಶೋಷಿತರ ಸಮಾವೇಶ ನಡೆಸುವ ಮೂಲಕ ಕಾಂಗ್ರೆಸ್ ಅಹಿಂದ ಮತವನ್ನು ಬೇಟೆಯಾಡುವ ಲೆಕ್ಕಾಚಾರ ಹಾಕಿಕೊಂಡಿದೆ. ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗುವ ಅಂಬಲದಲ್ಲಿದೆ. ಒಟ್ಟಿನಲ್ಲಿ ಬಿಜೆಪಿಯವರು ಹಿಂದುತ್ವ ಅಂತ ಅಸ್ತ್ರದೊಂದಿಗೆ ಲೋಕ ಸಮರದ ಅಖಾಡಕ್ಕೆ ಇಳಿದಿದ್ದಾರೆ. ಇತ್ತ ಕಾಂಗ್ರೆಸ್ ತನ್ನ ಅಹಿಂದ ಎಂಬ ಬಲಿಷ್ಠ ಅಸ್ತ್ರದಿಂದ ಅಖಾಡ ಕೇಳಿದೆ. ಇದರಲ್ಲಿ ಯಾವ ಅಸ್ತ್ರ ಪರಾಜಯವಾಗುತ್ತೆ ಅಂತ ಕಾದು ನೋಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.